Hello everyone, praise the Lord. ದೇವ್ರ ನಮ್ಗೆ ಸ್ತೋತ್ರವಾಗಲಿ. ಗುಡ್ ಟು ಮೀಟ್ ಯು ಲೈಕ್ ದಿಸ್. ನಿಮ್ಮನ್ನ ಈ ರೀತಿ ಭೇಟಿ ಮಾಡೋದು ನಮಗೆ ಸಂತೋಷ. ನೋ, ಗಾಡ್ ಇಸ್ ಎ ಗುಡ್ ಗಾಡ್. ನಮ್ಮ ದೇವರು ಒಳ್ಳೆ ದೇವನ. ಹಿ ಹಸ್ ಗ್ರೇಟ್ ಪ್ಲಾನ್ಸ್ ಫಾರ್ ಆವರ್ ಲೈಫ್ಸ್. ನಮ್ಮೆಲ್ಲರ ಜೀವಿತಕ್ಕೆ ಒಳ್ಳೆ ಯೋಜನೆಯನ್ನು ಇಟ್ಕೊಂಡಿದ್ದಾನೆ. ಅಂಡ್ ಹಿ ಇಸ್ ಗೋಯಿಂಗ್ ಟು ಡು ಎಕ್ಸೀಡಿಂಗ್ಲಿ ಅಂಡ್ ಅಬಂಡೆಂಟ್ಲಿ. ಮತ್ತು ಅತ್ಯಧಿಕವಾಗಿಯೂ ಸಮೃದ್ಧವಾಗಿಯೂ ಆತನು ನಮಗೆ. ಮೇ ಬಿ ದಿಸ್ ಇಯರ್ ಸ್ಟಾರ್ಟೆಡ್ ನಾಟ್ ಸೋ ಗ್ರೇಟ್. ಈ ವರ್ಷ ಒಳ್ಳೆ ರೀತಿಯಲ್ಲಿ ಪ್ರಾರಂಭವಾಗದೇ ಇರಬಹುದು. ಐ ನೋ ದಿ ಎಂಡ್ ಇಸ್ ಗೋಯಿಂಗ್ ಟು ಬಿ ಗ್ರೇಟ್. ಆದರೆ ಅಂತ್ಯ ಮಾತ್ರ ಶ್ರೇಷ್ಠವಾಗಿದೆ. ಡೇಸ್ ಅಹೆಡ್ ಆರ್ ಗೋಯಿಂಗ್ ಟು ಬಿ ವಂಡರ್ಫುಲ್. ಬರುವಂತ ದಿನಗಳು ಶ್ರೇಷ್ಠವಾಗಿರುತ್ತವೆ. ಆಲ್ ಯುವರ್ ಡ್ರೀಮ್ಸ್ ಆರ್ ಗೋಯಿಂಗ್ ಟು ಕಮ್ ಟ್ರೂ. ನಿಮ್ಮ ಎಲ್ಲಾ ಕನಸುಗಳು ನೆರವೇರುತ್ತವೆ. ಯು ನೋ ಗಾಡ್ ಇಸ್ ಗೋಯಿಂಗ್ ಟು ಮೇಕ್ ಆಲ್ ಥಿಂಗ್ಸ್ ಗುಡ್ ಇನ್ ಯುವರ್ ಲೈಫ್. ಎಲ್ಲವನ್ನ ನಿಮ್ಮ ಜೀವಿತದಲ್ಲಿ ದೇವರು ಒಳ್ಳೆಯದಾಗಿ ಮುಗಿಸಿಕೊಡು. ಯು ನೋ ಐ ಆಮ್ ನಾಟ್ ಜಸ್ಟ್ ಟ್ರೈಂಗ್ ಟು ಮೋಟಿವೇಟ್ ಯು ಆರ್ ಎನ್ಕರೇಜ್ ಯು, ಬಟ್ ದಿಸ್ ಇಸ್ ದ ಟ್ರೂತ್. ಸುಮ್ಮನೆ ನಿಮಗೆ ಬಾಯಿ ಸ್ತುತಿಯಿಂದ ನಿಮ್ಮನ್ನು ಉತ್ತೇಜನ ಪಡಿಸ್ತಾ ಇಲ್ಲ, ಇದು ಸತ್ಯ. ಬಿಕಾಸ್ ಯು ನೋ ಬೈಬಲ್ ಈಸ್ ಅ ಬುಕ್ ವಿಚ್ ಸೇಸ್ ದಟ್ ಯು ನೋ ಗಾಡ್ ಇಸ್ ಗೋಯಿಂಗ್ ಟು ವರ್ಕ್ ಆಲ್ ಥಿಂಗ್ಸ್ ಫಾರ್ ಆರ್ ಗುಡ್. ಸತ್ಯವೇದ ಹೇಳ್ತದೆ ದೇವರು ಎಲ್ಲಾ ಕಾರ್ಯಗಳನ್ನ ನಮಗೆ ಹಿತಕರವಾಗಿ ಮಾಡಿ ಮುಗಿಸ್ತಾನೆ. ಅಂಡ್ ಯು ನೋ ದೇರ್ ಇಸ್ ನಥಿಂಗ್ ಟು ಹಾರ್ಡ್ ಫಾರ್ ಆರ್ ಗಾಡ್. ಮತ್ತು ನಮಗೆ ದೇವರಿಂದ ಅಸಾಧ್ಯವಾದದ್ದು ಯಾವುದು ಇಲ್ಲ. ಗಾಡ್ ಕ್ಯಾನ್ ಟರ್ನ್ ಸಿಚುವೇಶನ್ಸ್, ಟರ್ನ್ ಥಿಂಗ್ಸ್ ಅರೌಂಡ್ ಫಾರ್ ಅಸ್. ಎಲ್ಲಾ ಪರಿಸ್ಥಿತಿಗಳನ್ನ ದೇವರು ನಮಗೆ ಹಿತಕರವಾಗಿ ಮುಗಿಸಲಿಕ್ಕೆ ಸಾಧ್ಯ. ಇಟ್ ಕ್ಯಾನ್ ಬಿ ಎ ವಾಲ್ ಆಫ್ ಜೆರಿಕೋ ಆರ್ ಇಟ್ ಕ್ಯಾನ್ ಬಿ ದ ರೆಡ್ ಸೀ ಬಿಫೋರ್ ಯು. ಎರಿಕೋ ಗೋಡೆಯೇ ಇರಬಹುದು ಅಥವಾ ಕೆಂಪು ಸಮುದ್ರವೇ ನಿಮ್ಮ ಮುಂದೆ ಇರಬಹುದು. Whatever it is, God is well able. ಆದರೆ ದೇವರು ಸಾಮರ್ಥ್ಯನು ಎಂಬುದಾಗಿ ನೀವು ತಿಳಿದ. So, you know, I want you to get a good picture, you know, get a good understanding of this God. We don't serve a weak God, a God who is not powerful. ಹಾಗಾಗಿ ನಾವು ಬಲಹೀನವಾದ ದೇವರನ್ನ ಸೇವಿಸೋದಿಲ್ಲ, ನಾವು ಬಲಶಾಲಿಯಾದ ದೇವರನ್ನ ಸೇವಿಸೋದಿಲ್ಲ. ನಮ್ಮ ದೇವರಿಗೆ ಇನ್ನೊಂದು ಹೆಸರು ಉಂಟು, ಎಲ್ ಶಡಾಯ್ ಎಂಬುದು, which means almighty God. ಸರ್ವಶಕ್ತ ದೇವರು ಎಂಬುದು ಇದರ ಅರ್ಥ. You know, there is no one as great as this God. ನಮ್ಮ ದೇವರಂತೆ ನಾವು ದೇವರಿಲ್ಲ. So, you know, you have to trust him, believe him, you know, put your 100% faith in him so that he will prove who he is. ನೂರಕ್ಕೆ ನೂರರಷ್ಟು ನಂಬಿಕೆ ಇಟ್ಟು ಈ ದೇವರನ್ನು ವಿಶ್ವಾಸಿಸಿರಿ, ಆತನು ತಾನು ಎಂಥವನಾಗಿದ್ದಾನೆ ಎಂಬುದಾಗಿ ನಿಮಗೆ ಸಾಬೀತುಪಡಿಸಿ. ಆತನ ವಾಗ್ದಾನ ಹೇಳ್ತಿದೆ, ನಾನು ನಿಮ್ಮನ್ನು ತೊರೆಯುವುದಿಲ್ಲ, ಕೈ ಬಿಡುವುದಿಲ್ಲ ಎಂಬುದು. ಆ ಲೋಕದ ಅಂತ್ಯದವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ ಎಂಬುದು. ನಮ್ಮ ದೇವರು ಮನುಷ್ಯನಂತೆ ಸುಳ್ಳಾಡುವವನಲ್ಲ. Deny that promise. ಆತನು ಮಾಡಿದ ವಾಗ್ದಾನವನ್ನ ಅಲ್ಲಗಳಿಸುವುದಿಲ್ಲ, ತಿರಸ್ಕರಿಸುವುದಿಲ್ಲ. So, you know, you have to think on these things, meditate on these things, that my God is on my side. He is going to do great things for me. ಈ ವಿಷಯಗಳನ್ನು ಧ್ಯಾನ ಮಾಡಿ. ನನ್ನ ದೇವರು ನನ್ನ ಪಕ್ಷದಲ್ಲಿ ಇದ್ದಾನೆ, ನನಗಾಗಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾನೆ. You know, today there is a struggle in all of our lives. ಈ ದಿವಸ ನಮ್ಮೆಲ್ಲರ ಜೀವಿತದಲ್ಲಿ ಪರಿಶ್ರಮಗಳು. Should I go by what I think, what I feel, what I see? Or should I go by what the word says? ನನ್ನ ಕಣ್ಣಿಗೆ ಕಾಣಿಸುವಂತದ್ದು, ನಾನು ಭಾವಿಸುವುದು, ನಾನು ಯೋಚಿಸುವಂತದರ ಪ್ರಕಾರವಾಗಿ ನಾನು ಹೋಗಬೇಕಾ ಅಥವಾ ಜೀವ ವಾಕ್ಯಕ್ಕೆ ಅನುಸಾರವಾಗಿ ಹೋಗಬೇಕು? Do I live my life by my fears and by my insecurities, by my doubts and unbeliefs, or should I put my trust in the word? ನನ್ನ ಭಯ ಅಬದ್ಧತೆಗಳು, ನನ್ನ ಆತ್ಮಸ್ಥೈರ್ಯವಿಲ್ಲದೆ ಇರುವಂತದ್ದು ಅಥವಾ ಜೀವ ವಾಕ್ಯದ ಮೇಲೆ ನಾನು ಧೈರ್ಯವಿಟ್ಟುಕೊಳ್ಳಬೇಕು? You know, most of the time we lean towards what we see and what we feel. ಅನೇಕ ಬಾರಿ ನಮ್ಮ ಕಣ್ಣಿಗೆ ಏನು ಕಾಣಿಸ್ತದೋ, ನಮಗೆ ಏನು ಭಾವನೆ ಬರ್ತದೋ ಅದನ್ನೇ ನಂಬಿಕೊಳ್ಳುತ್ತೇವೆ. And we are talking about that, speaking about that, and we are experiencing those things. ಮತ್ತು ಇಂತದರ ಕುರಿತಾಗಿ ಯಾವಾಗಲೂ ಯೋಚನೆ ಮಾಡಿ ಚರ್ಚೆಗಳನ್ನು ಮಾಡುತ್ತಾ ಇರ್ತೇವೆ. And you know, we see those things which we feared happen to us. ಮತ್ತು ನಾವು ಯಾವುದರ ಕುರಿತಾಗಿ ಭಯಪಡುತ್ತಿದ್ದವೋ ಅದೇ ನಮ್ಮ ಸಂಗಡ ಆಗುವುದನ್ನು ಸಹ ನಾವು ಕಂಡಿರುತ್ತೇವೆ. But you know, this is the time to put your faith, you know, to ignore what you see and what you feel and take the word of God and stand on that. ಪ್ರೇರೆ ನಿಮ್ಮ ಕಣ್ಣಿಗೆ ಕಾಣುವಂತದ್ದನ್ನ, ನಿಮ್ಮ ಭಾವನೆಗಳನ್ನು ಸ್ವಲ್ಪ ಅಸಡ್ಡೆ ಮಾಡಿ ಜೀವ ವಾಕ್ಯವನ್ನು ಓದಲು ಪ್ರಾರಂಭಿಸಿ. You know, there is going to be a great blessing, a great reward. ವಾಕ್ಯದಲ್ಲಿ ದೊಡ್ಡ ಉಡುಗೊರೆ ಅಥವಾ ದೊಡ್ಡ ಪ್ರಶಸ್ತಿ ನಿಮಗೆ ಸಿಕ್ಕಿದೆ. You know, if you turn with me to Hebrews chapter 10. ಹೆಬ್ರಿಯ 10ನೇ ಅಧ್ಯಾಯ and verse 35. 35ನೇ ವಾಕ್ಯ. It says, therefore do not cast away your confidence which has great reward. ಹಾಗಾದರೆ ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ, ಅದಕ್ಕೆ ಮಹಾ ಪ್ರತಿಫಲ ಉಂಟು. Do not cast away, do not throw away your confidence. ನಿಮ್ಮ ಧೈರ್ಯವನ್ನು ಬಿಟ್ಟು ಬಿಡಬೇಡಿರಿ. Your confidence is not in you. ನಿಮ್ಮ ಧೈರ್ಯ ನಿಮ್ಮೊಳಗೆ ಇಲ್ಲ. You know, if you are going to put your confidence in you, if you say I have lot of self confidence,
you know that will not work nimma vishayavagi nimge dhairya iruvudadre atmasthairya iruvudadre adu karya madudilla your confidence is in this god who made you nimma dhairya nimmanu srushtisidanta nimma srushtikartanalli iruvantadu your confidence is in the word of god nimma dhairya devara vakyadalli iruvantadu god is going to do great things mattu devaru dodda karyavanu maduchana it says in verse 36 for you have need of endurance so that after you have done the will of god you may receive the promise ಉದಾಹರಣೆ ವಾಕ್ಯ ದೇವರ ಚಿತ್ತವನ್ನು ನೆರವೇರಿಸಿ ವಾಗ್ದಾನದ ಫಲವನ್ನು ಹೊಂದಬೇಕಾದರೆ ನಿಮಗೆ ತಾಳ್ಮೆ ಬೇಕು so you know you go through this time with endurance that is being patiently receiving and going through it so that you know when you come out of it you are going to come out with a great reward ಈ ಒಂದು ಸಮಯವನ್ನ ನೀವು ತಾಳ್ಮೆಯಿಂದ ಅನುಭವಿಸುವುದಾದರೆ ಇದರಿಂದ ಹೊರಗೆ ಬರುವಾಗ ನೀವು ಜಯಶಾಲಿಯಾಗಿ ಬರುವಿರಿ you know in 1 peter chapter 5 ಒಂದು ಪೇತ್ರ 5ನೇ ಅಧ್ಯಾಯ I'm going to give you a few promises you know hold on to this ಕೆಲವು ವಾಗ್ದಾನಗಳನ್ನು ನಾನು ನಿಮಗೆ ತಿಳಿಸುತ್ತೇನೆ ಇದನ್ನ ಬಿಗಿಯಾಗಿ ಹಿಡ್ಕೊಳ್ಳಿರಿ 1 peter chapter 5 and verse 10 ಒಂದು ಪೇತ್ರ 5:10 it says But may the God of all grace, who called us to His eternal glory, for Christ Jesus, after you have suffered a while, perfect, establish, strengthen, and settle you. ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ಚಾನೆ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು ಯು ನೋ ಹಿಯರ್ ದಿ ಪ್ರಾಮಿಸ್ ಸೇಸ್ ಆಫ್ಟರ್ ಯು ಗಾನ್ ಥ್ರೂ ಎ ಲಿಟಲ್ ಟೈಮ್ ಆಫ್ ಸಫರಿಂಗ್ ನೋಡ್ರಿ ಇಲ್ಲಿ ಹೇಳ್ತದೆ ಸ್ವಲ್ಪ ಕಾಲ ಬಾಧೆ ಪಟ್ಟ ನಂತರ ದೆನ್ ಹಿ ಇಸ್ ಗೋಯಿಂಗ್ ಟು ಪರ್ಫೆಕ್ಟ್ ಯು ಅಂಡ್ ಎಸ್ಟಾಬ್ಲಿಷ್ ಯು ಅಂಡ್ ಸ್ಟ್ರೆಂಥನ್ ಯು ಅಂಡ್ ಯು ನೋ settle you down atanu nimannu yogya sthitige tandu nimannu nelegolisi balapadisutane so you know there is going to be a time where god is going to establish you and settle you nodri devaru nimanna nelegolisi balapadisuvantaha samaya ondunttu so you know start believing those things ivugalanna nambikollalu prarambhisiri no these are the words that are going to change our lives ee vakyagalu namma jeevithagalanne badalaisutakkadu you know there is a need for us to renew our mind with the word of god devara vakyavannu ittikondu namma manassanu noothana padisikolluvanta samaya bandide you know romans chapter 12 and verse 2 romapura 12:2 ರಲ್ಲಿ ಹೇಳ್ತದೆ no this is how we are going to live our life ನಮ್ಮ ಜೀವಿತವನ್ನ ನಾವು ಹೀಗೆ ಬದುಕಬೇಕು ಪ್ರಿಯರೇ romans 12:2 says do not be conformed to this world but be transformed by the renewing of your mind ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ you know we can live by what you feel and see ನಮ್ಮ ಕಣ್ಣಿಗೆ ಕಾಣಿಸುವಂತದ್ದು ನಮ್ಮ ಭಾವನೆಗಳಿಗೆ ಅನುಸಾರವಾಗಿ ಬದುಕಬಹುದು or you can believe the word which says you know after little suffering God is going to establish you athwa swalpa kalada badiya nantara devur nanna sthirapadisutane embudagi nambikollu world will say everything is going bad loku helutade ellavu kettu hogutallide embudu word of god says it is only for a little time god is going to restore everything adare devaru vakya heltade swalpa kala matra bade embudagi you know so you know who do you believe what do you believe yaranna nambuthiri yavudanna nambuthiri you go by what everyone the popular opinion today is you know everything is bad janaru heluvanta ondu salahegalu ellavu kettu hogiruvantadde but the word of god says don't worry you know I have everything in control I am going to establish you I am going to settle you down I am going to give you everything back adare jeeva vakya heltade ಚಿಂತೆ ಮಾಡಬೇಡ ನಾನು ನಿನಗೆಲ್ಲವನ್ನು ಹಿಂದಿರುಗಿಸಿ ಕೊಡ್ತೇನೆ ನಿನಗಾಗಿ ಎಲ್ಲವನ್ನು ಭದ್ರಪಡಿಸ್ತೇನೆ ನಿನ್ನ ಹಿತಕ್ಕಾಗಿ ನಾನು ಕಾರ್ಯ ಮಾಡುತ್ತೇನೆ ಯು ನೋ ಯು ನೀಡ್ ಟು ಹೋಲ್ಡ್ ಆನ್ ಟು ಯುವರ್ ಕಾನ್ಫಿಡೆನ್ಸ್ ಡೋಂಟ್ ಥ್ರೋ ಅವೇ ಯುವರ್ ಕಾನ್ಫಿಡೆನ್ಸ್ ನಿಮ್ಮ ಧೈರ್ಯವನ್ನ ಬಿಟ್ಟು ಬಿಡಬೇಡಿರಿ ಪ್ರಿಯರೇ ಯು ನೋ ದೇರ್ ಇಸ್ ನೀಡ್ ಫಾರ್ ಯು ಟು ಎಂಡ್ಯೂರ್ ಟು ಬಿ ಪೇಷಂಟ್ ಬಿಕಾಸ್ ಎ ಗ್ರೇಟ್ ರಿವಾರ್ಡ್ ಇಸ್ ಗೋನ್ ಟು ಕಮ್ ದೀರ್ಘ ಶಾಂತರಾಗಿ ತಾಳ್ಮೆಯಿಂದ ಕಾಯಿರಿ ನಿಮಗೆ ಬರುವಂತಹ ಫಲ ಮಹಾಪ್ರತಿಫಲವಾಗಿದೆ ಅಬ್ರಹಾಮ್ ವೇಟೆಡ್ ಅಬ್ರಹಾಮನು ಕಾದಿದ್ದನು ಎಂಡ್ಯೂರ್ಡ್ ಇಟ್ ಪೇಷಂಟ್ ಆತನು ತಾಳ್ಮೆಯಿಂದ ಸಹಿಸಿಕೊಂಡನು ಐ ಆಮ್ ರಿಮೈಂಡೆಡ್ ಆಫ್ ಜೋಬ್ ಯೋಬನ ಕಥೆ ನೆನಪಾಗುತ್ತದೆ ನನಗೆ ಮೋಸ್ಟ್ ಆಫ್ ಯು ನೋ ದಿ ಸ್ಟೋರಿ ಆಫ್ ಜೋಬ್ ನಿಮ್ಮಲ್ಲಿ ಅನೇಕರಿಗೆ ಯೋಬನ ಕಥೆ ಚೆನ್ನಾಗಿ ಗೊತ್ತಿರುತ್ತದೆ ಹಿ ವಾಸ್ ಎ ವೆರಿ ನೋಬಲ್ ಮ್ಯಾನ್ ಬೈಬಲ್ ಇಂಟ್ರೊಡ್ಯೂಸಸ್ ಆತನು ಒಬ್ಬ ಸಭ್ಯಸ್ಥನು ಎಂಬುದಾಗಿ ಸತ್ಯವೇದ ಪರಿಚಯ ಮಾಡಿಕೊಡುತ್ತದೆ ಯೋಬ 1ನೇ ಅಧ್ಯಾಯ ಇಟ್ ಸೇಸ್ ಇನ್ ವರ್ಸ್ 1 ದೇರ್ ವಾಸ್ ಅ ಮ್ಯಾನ್ ಇನ್ ದಿ ಲ್ಯಾಂಡ್ ಆಫ್ ಊಜ್ ಹೂಸ್ ನೇಮ್ ವಾಸ್ ಜೋಬ್ ಅಂಡ್ ದಟ್ ಮ್ಯಾನ್ ವಾಸ್ ಬ್ಲೇಮ್ಲೆಸ್ ಅಂಡ್ ಅಪ್ರೈಟ್ ಅಂಡ್ ಒನ್ ಹೂ ಫಿಯರ್ಡ್ ಗಾಡ್ ಅಂಡ್ ಶನ್ಡ್ ಈವಿಲ್ ಉಚ್ ದೇಶದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದನು ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನೂ ಆಗಿದ್ದನು ಯು ನೋ ಗ್ರೇಟ್
introduction of this man. ನೋಡಿ ಈ ವ್ಯಕ್ತಿ ಒಂದು ಪರಿಚಯ ನೋಡಿ ಎಷ್ಟು ಶ್ರೇಷ್ಠವಾಗಿದೆ. He was a blameless man. ಆತನು ನಿರ್ದೋಷಿಯಾಗಿದ್ದನು. He was a noble man. ಆತನು ಯಥಾರ್ಥ ಚಿತ್ತನಾಗಿದ್ದನು. He feared God and he did not do any evil things. ಆತನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದು ಕೆಟ್ಟದ್ದೇನು ಮಾಡದೇ ಇದ್ದನು. But you know when bad things started happening. ಆದರೆ ಕೆಟ್ಟ ಪರಿಸ್ಥಿತಿ ಬರುವಾಗ what happened? ಏನಾಯಿತು? You know he just let it go. ಯೋಬನು ಅದನ್ನ ಬಿಟ್ಟುಕೊಟ್ಟನು. You know after he lost everything. ಆತನು ಎಲ್ಲವನ್ನ ಕಳ್ಕೊಂಡ ನಂತರ in verse 121 it says 21ನೇ ವಾಕ್ಯದಲ್ಲಿ ಹೇಳುತ್ತದೆ and he said naked I came from my mother's womb and naked shall I return there. The Lord gave and the Lord has taken away. Blessed be the name of the Lord. ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು, ಏನು ಇಲ್ಲದವನಾಗಿಯೇ ಗತಿಸಿ ಹೋಗುವೆನು. ಯಹೋವನೇ ಕೊಟ್ಟನು, ಯಹೋವನೇ ತೆಗೆದುಕೊಂಡನು. ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಎಂಬುದಾಗಿ 21ನೇ ವಾಕ್ಯ ಹೇಳುತ್ತದೆ. He just spoke like everyone spoke. ನೋಡಿ ಎಲ್ಲರೂ ಮಾತನಾಡಿದ ಮಾತುಗಳನ್ನೇ ಯೋಬನು ಮಾತನಾಡಿದನು. He said, you know, I came with nothing. I'm going to go with nothing. God gave and God took everything away. ಏನು ಇಲ್ಲದವನಾಗಿ ಬಂದನು, ಏನು ಇಲ್ಲದವನಾಗಿ ಹೋಗ್ತಾನೆ. ದೇವರು ಕೊಟ್ಟನು, ದೇವರು ಕಿತ್ತುಕೊಂಡನು ಎಂಬುದಾಗಿ. You know what kind of God is our God? Do you think our God gives and takes away? ನಮ್ಮ ದೇವರು ಕೊಟ್ಟು ಕಿತ್ತುಕೊಳ್ಳುತ್ತಾನೆ ಎಂಬುದಾಗಿ ನೀವು ನಂಬುತ್ತೀರಾ? No, God is not a God like that. ನಮ್ಮ ದೇವರು ಅಂತಹ ದೇವರಲ್ಲ ಪ್ರಿಯರೇ. You know, he gives and only gives. ಆತನಿಗೆ ಕೇವಲ ಕೊಡಲಿಕ್ಕೆ ಮಾತ್ರ ಗೊತ್ತು ಅಷ್ಟೇ. But you know he was talking without knowing what he was talking. ಯಾವುದೇ ಅರಿವು ಪರಿಜ್ಞಾನವಿಲ್ಲದೆ ಯೋಬನು ಇಲ್ಲಿ ಮಾತನಾಡುತ್ತಾನೆ. He was filled with fear. ಅವನು ಭಯಭೀತಿಯಿಂದ ತುಂಬಿಕೊಂಡ. That is why in chapter 3 and verse 25 he says. ಆದ ಕಾರಣ 3ನೇ ಅಧ್ಯಾಯ 25ನೇ ವಾಕ್ಯದಲ್ಲಿ ಹೇಳುತ್ತಾನೆ. The thing I greatly feared has come upon me and what I dreaded has happened to me. ನನಗೆ ಭಯವು ಹುಟ್ಟಿದೊಡನೆ ಆಪತ್ತು ಸಂಭವಿಸುವುದು, ನಾನು ಯಾವುದಕ್ಕೆ ಹೆದರುತ್ತೇನೋ ಅದು ತಪ್ಪದೇ ಬರುವುದು. You know he feared and whatever he feared happened to him. ಯಾವುದನ್ನ ಅವನು ಹೆದರುಕೊಳ್ಳುತ್ತಿದ್ದನೋ ಅದೇ ಅವನ ಸಂಗಡ ನಡೆಯುತ್ತದೆ. Whatever he thought will happen, you know, eventually it happened. ಯಾವುದರ ಕುರಿತಾಗಿ ಭಯಪಟ್ಟನೋ ಅದೇ ಅವನ ಸಂಗಡ ನಡೆಯುತ್ತದೆ. He had a mind, you know, he was a noble man, he was a great man. But you know his mind was connected not to God but he was connected to the world. Yatartha chittanu bhayabhakti ullavanadanta itana manassu devaralli illade lokadalli mulugi hogittittu. You know most of us are like that. Nammalli anekaru hige irutare. We don't do any evil things. Now kettadenu madodilla. We love God and God loves us. Devarannu preethisthevare, devaru nammanu preethisthane. We want to live a good life. Olle jeevana nadisbeku embadagi bayasthare. The mind, you know, the fears of our life, the insecurities, when you see what is happening around you, you eventually start believing those things and those things happen in our lives. Jeevitada abhadrategalu, jeevitada bhayagalu namma manasinalli hokki bidutade. So that is why we need to renew our mind. Adu karana namma manasana nootana padisikollabeku. You know, when things look bad, paristhitigalu hadigiduvaga, we have to say this suffering is only for a little time. Ee baade swalpa kala maatra emba God is going to restore me, God is going to establish me, God is going to settle us wonderfully. Devaru nanage ellavanna hindurikisikottu nannu sthirapadisuttane embudagi nambike. My confidence is not in the situation, my confidence is in God. Nanna dhairya paristhiti alla, nanna dhairya nanna devaralli embudagi nambike. I am going to endure through this, I am going to be patient through this. God is going to reward me for that. Nanu bahu thaalmeyinda idana saisikolluttene, idakkadanta pratipala ನನ್ನ ದೇವರು ನನಗೆ ಕೊಡುತ್ತಾನೆ ಎಂಬುದಾಗಿ. I will not get restless, I will not lose my hope, I will not put my trust in anything else. I am going to be steadfast, I am going to walk by faith. ನಾನು ಶಾಂತಿಯಿಂದ ನಂಬಿಕೆನ ವಿಶ್ವಾಸವನ್ನ ಕೆಡಿಸಿಕೊಳ್ಳುವುದಿಲ್ಲ, ನಾನು ದೀರ್ಘಶಾಂತನಾಗಿ ಸ್ಥಿರವಾಗಿ ನಂಬಿಕೆಯಲ್ಲಿ ಚಲಿಸುವನು ಎಂಬುದಾಗಿ ತೀರ್ಮಾನಿಸಿದನು. Job did that. ಯೋಬನು ಇದನ್ನೇ ಮಾಡುತ್ತಾನೆ. You know, Job, the day came when he realized how great this God is. ಈ ದೇವರು ಎಷ್ಟು ದೊಡ್ಡವನು ಎಂಬ ಅರಿವು ಅವನಿಗೆ ಉಂಟಾಗಿದೆ. He realized that God doesn't give and take away. ನನ್ನ ದೇವರು ಕೊಟ್ಟು ಕಿತ್ತುಕೊಳ್ಳುವವನಲ್ಲ ಎಂಬುದಾಗಿ ಆತ ಯೋಚಿಸುತ್ತಾನೆ. You know, God is a good God. He has great plans for my life. ಆತನು ಒಳ್ಳೆ ದೇವರು, ನನ್ನ ಜೀವಿತಕ್ಕಾಗಿ ಶ್ರೇಷ್ಠ ಯೋಜನೆಯನ್ನು ಇಟ್ಟುಕೊಂಡಿದ್ದಾನೆ ಎಂಬುದಾಗಿ. He will restore everything that I have lost. ನಾನು ಕಳೆದುಕೊಂಡಿರುವಂತದ್ದು ಎಲ್ಲವನ್ನ ಆತನು ಹಿಂದಿರುಗಿಸಿ ಕೊಡುತ್ತಾನೆ ಎಂಬುದಾಗಿ. My life is better than the days behind me. ನನ್ನ ಭವಿಷ್ಯದ ದಿನಗಳು ಹಿಂದಿನ ದಿನಗಳಿಗಿಂತ ಶ್ರೇಷ್ಠವಾದವುಗಳು ಎಂಬುದಾಗಿ ನಂಬುತ್ತೇನೆ. More than what I believe, more than what I can ask, God is going to give me exceedingly and abundantly. ನನ್ನ ನಂಬಿಕೆಗಿಂತಲೂ, ನಾನು ಕೇಳುವುದಕ್ಕಿಂತಲೂ ಮಿಗಿಲಾಗಿ ನನ್ನ ದೇವರು ನನಗೆ ಕೊಡ್ತಾನೆ ಎಂಬುದಾಗಿ ನಂಬಿಕೊಳ್ಳುತ್ತಾನೆ. So he believed those things. ಇಂತಹ ಕಾರ್ಯಗಳನ್ನು ಆತನು ನಂಬಿದ. Because slowly he renewed his mind, you know, he got to know who God is and he started believing those things. ಕ್ರಮೇಣವಾಗಿ ತನ್ನ ಮನಸ್ಸನ್ನು ನೂತನಪಡಿಸಿಕೊಂಡು ಆತನು ಹೊಸದಾದವುಗಳನ್ನು ನಂಬಲು ಪ್ರಾರಂಭಿಸುತ್ತಾನೆ. That is why in the last chapter of Job, ಯೋಬನ ಕೊನೆಯ ಅಧ್ಯಾಯ, and in chapter 42 and
verse 3 42ನೇ ಅಧ್ಯಾಯ 3ನೇ ವಾಕ್ಯ ಹೀಗೆ ಹೇಳುತ್ತದೆ you asked who is this who hides counsel without knowledge ಜ್ಞಾನವಿಲ್ಲದೆ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು and he continues to say therefore I have uttered what I did not understand things too wonderful for me which I did not know nanu teliyada sangathigalannu nanage gottillada gottillade buddhige meeriruva adbhutagalannu kurutagi maatanadiddene you know he says I spoke things which I did not know you know I have uttered things which I did not understand nanage teliyada gottilladantaha maatugalannu aadiddene embudagi yobanu helthana and in verse 6 he says therefore I abhor myself and repent in dust and ashes arna vakya heltade ad karana nanu aadiddannu tiraskarisi dooliyalliyu boodiyalliyu kulutu paschataapa paduttene he said sorry lord you know I spoke which I did not understand devare nanage arthavagade irudanna nanu maatanaadi bitte kshamisi bidu budagi heltana said things which I should not have spoken nanu maatan naadabaradiddanta maatugalanna buddhi illade maatanaadide devare embudagi kshamisi heltana allowed fear to dominate me than faith in your word bhayavu nanamela doratana maduvante nambikiyu nanu tiraskarisida embudagi helthana now I repent of that iga nanu paschataapa puduttene embudagi helthana started doing that idanna itanu madida koodale if you continue to read god restored everything for him neevu idanu odalu munduvarisidare devaru ellavana kalakonda ellavana hindurugisikotta and it was much better now than what he was earlier hinde iddadakintalu innu uttamavagi devaru avana jeevithavana maadibitta do you believe it neevu idanna nambutira priya you know you have to start living like that neevu idanna ee reethiyalli nambulu ಪ್ರಾರಂಭಿಸಲಿ you know if you allow the fears then you will speak fear and that is what is going to happen ಭಯಗಳನ್ನು ನೀವು ಅನುಮತಿಸುವುದಾದರೆ ಭಯಗಳನ್ನು ನೀವು ಮಾತನಾಡುವುದಾದರೆ ಅವುಗಳೇ ನಿಮ್ಮ ಜೀವಿತದಲ್ಲಿ ನೆರವೇರುತ್ತವೆ you don't have to go through the suffering then realize but the word of god teaches you know the suffering is only for a little time but the time is going to come where god is going to establish you and settle you ಬಾದೆ ಸ್ವಲ್ಪ ಕಾಲ ಈ ಸ್ವಲ್ಪ ಕಾಲದ ನಂತರ ದೇವರು ನನ್ನನ್ನು ಸ್ಥಿರಪಡಿಸ್ತಾನೆ ನನ್ನನ್ನು ಫಲಿಸುವಂತೆ ಮಾಡ್ತಾನೆ ಎಂಬುದನ್ನು ನೀವು ಅರ್ಥ ಮಾಡಿಕೊಳ್ಳಿ ಸೋ ನೋ ಡೋಂಟ್ ಥಿಂಕ್ ಅಬೌಟ್ ದೋಸ್ ಥಿಂಗ್ಸ್ ಬಟ್ ಬಿಲೀವ್ ದ ವರ್ಡ್ ಅಂಡ್ ಸ್ಟ್ಯಾಂಡ್ ಆನ್ ದ ವರ್ಡ್ ವೆರಿ ಸೂನ್ ರೆಸ್ಟೋರೇಷನ್ ಇಸ್ ಗೋನ್ ಹ್ಯಾಪನ್ ಜೀವವಾಕ್ಯವನ್ನು ನಂಬಿಕೊಳ್ಳಿರಿ ಜೀವವಾಕ್ಯದ ಮೇಲೆ ನಿಂತುಕೊಳ್ಳಿರಿ ಆದಷ್ಟು ಶೀಘ್ರವಾಗಿ ನೀವು ಕಳ್ಕೊಂಡದ್ದೆಲ್ಲವನ್ನು ನಿಮ್ಮ ದೇವರು ಹಿಂದಿರುಗಿಸಿ ಕೊಡ್ತಾನೆ ಲೆಟ್ಸ್ ಪ್ರೇ ಪ್ರಾರ್ಥಿಸಿಕೊಳ್ಳೋಣ Heavenly Father we give you praise Stotra Swami Paralokada Tandiyannu stuti maartteve Lord help us revelation give us wisdom Lord and revelation knowledge Lord Swami namage gnanavanna prakatanaatmikavada tilivalikeyanna needu Swami No give us a renewed mind Lord nootanavada manassanna namage kodu kartha We will not live by our feelings but Lord we will live by what the word says Namma bhavanegalige anusaravagi alla nina vakyakanusaravagi naavu badukuvantaga Lord that we will not speak like Job but Lord we will have a renewed mind and we will speak the truth according to your word oh lord jobanante vartisade maatanadade ninna vakyadinda namma manassana nootana padisikondu ninna vakyakanusaravagi naavu maatanaduvante sahaya maadu we will not throw away our confidence in you lord namma dhairyavanna ninnalliruvanta namma dhairyavanna naavu bittu bidada hage irali that we will endure patiently and we will see the way you are going to establish us lord matu bahu taalmeinda ninnalli tangi uludu ninu yav riti nammana sthapisuti sthirapadisuti embudagi nirikshisuvantagale thank you for doing it lord idana maadadakkagi stotra kartha give you all the glory lord sakala mahimana ninge arpisthe jesus mighty name be yesuna balavada naamadalli prarthisthava amen amen thank you for listening to us namma maatugalannu kelisikondadakkagi dhanyavaadagalu have a wonderful time god bless you all stay blessed devaru nammanna hechchagi aashirvadisali